ಸ್ನೇಹಿತರೆ, ಒಮ್ಮೊಮ್ಮೆ ನನಗೆ ಅನ್ನಿಸುವುದಿದೆ, ಈ ನರೇಂದ್ರ ಮೋದಿ ಅವರು ಸಮುದ್ರದ ಆಳಕ್ಕೆ ಇಳಿದು ಧ್ಯಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಮೊಸಳೆಗಳ ಜೊತೆ ಅವರು ಬಾಲ್ಯದಲ್ಲಿ ಸೆಣಸಾಡಿದ್ರು. 56 ಇಂಚಿನ ಎದೆ ಇರುವ ದೊಡ್ಡ ಜೀವ ಅವರದ್ದು. ಈ ಮನುಷ್ಯ ಅಧಿಕಾರಕ್ಕೆ ಬಂದು 10 ವರ್ಷಗಳೇ ಆದವು, ಆದರೂ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಈಗ ಯಾಕೆ ಮಾಡಿಲ್ಲ ಪ್ರೆಸ್ ಮೀಟ್ ಗುರು? ಹೀಗಂತ ದೇಶದಲ್ಲಿರುವ ಮೋದಿಯವರ ಕೋಟಿ ಕೋಟಿ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಮೋದಿಯವರು ಗಟ್ಟಿಗುಂಡಿಗೆಯ ಜೀವ, ಆದರೂ ಅವರಿಗೆ ಈ ಬುದ್ಧಿವಂತರನ್ನ ಕಂಡಾಗ, ಓದ್ಕೊಂಡವರನ್ನ ಕಂಡಾಗ ಒಂಥರ ಭಯ, ಅವರಿಗೆ ಒಂದು ಕೀಳರಿಮೆ. ಇದನ್ನ ಆ ಮೋದಿಯವರ ಅಪ್ಪಟ ಭಕ್ತರೇ ಇವತ್ತು ಮಾತನಾಡಿಕೊಳ್ತಾ ಇದ್ದಾರೆ. ಮೋದಿಯವರನ್ನ ಹೃದಯದಲ್ಲಿಟ್ಟುಕೊಂಡು ಆರಾಧಿಸುವ ಇಂತಹ ನಿಸ್ವಾರ್ಥ ಅಭಿಮಾನಿಗಳಿಗೆ ಮೋದಿಜಿಯವರು ಯಾಕೆ ನಿರಾಶೆ ಮಾಡ್ತಾ ಇದ್ದಾರೆ, ಇದು ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶಕ್ಕೆ ಒಬ್ಬರು ವಿದ್ವಾಂಸೆ ಲಂಡನ್ನಿಂದ ಕಾರ್ಯಕ್ರಮಕ್ಕೆ ಬಂದಿದ್ದರು, ಅದು ನಮ್ಮ ಬೆಂಗಳೂರಿಗೆ ಬಂದಿದ್ದರು. ನಿತಾಶಾ ಕೌಲ್ ಅಂತ ಆ ವಿದ್ವಾಂಸೆಯ ಹೆಸರು. ಅವರನ್ನ ನಮ್ಮ ದೇಶದ ಒಳಗೆ ಬಿಟ್ಕೊಳ್ಳೇ ಇಲ್ಲ. ಅವರು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದ ಹಾಗೆ ಅವರನ್ನು ಆಚೆಗೆ ವಾಪಸ್ ಗಡಿಪಾರು ಮಾಡಿದರು. ಅರ್ಥ ಆಗತ್ತೆ, ಮೋದಿಯವರು ತಮ್ಮ ವಿದ್ಯಾರ್ಹತೆಯ ಬಗ್ಗೆ ಸ್ವತಃ ಗೊಂದಲವನ್ನು ಹೊಂದಿದ್ದಾರೆ. ಒಮ್ಮೊಮ್ಮೆ ಅವರು 7ನೇ ಕ್ಲಾಸ್ ಓದಿದ್ದೀನಿ, 8ನೇ ಕ್ಲಾಸ್ ಓದಿದ್ದೀನಿ ಅಂತಾರೆ. ಒಮ್ಮೆ ಅವರು ಎಂಟೈರ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಎಂ ಎ ಮಾಡಿದ್ದೀನಿ ಅಂತ ಹೇಳ್ತಾರೆ, ಇಲ್ಲದ ಡಿಗ್ರಿಯನ್ನು ಓದಿದ್ದೀನಿ ಅಂತ ಅವರು ಹೇಳುತ್ತಾರೆ. ಆದರೆ ಅವರಿಗೆ ಈ ಬುದ್ಧಿವಂತರನ್ನ ಓದ್ಕೊಂಡವರನ್ನ ಕಂಡಾಗ ಒಂದು ರೀತಿಯ ಕೀಳರಿಮೆ. ಕಥೆ ಏನಪ್ಪ ಅಂತ ಇವತ್ತು ಹೇಳ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ. ನಾನು ಚರಣ ವರ್ನಾಡ್. ಫೆಬ್ರವರಿ 24-25ರಂದು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತದೆ, ಪ್ರಜಾಪ್ರಭುತ್ವ ಪರ ಸಮಾವೇಶವೊಂದು ನಡೀತದೆ. ಇದನ್ನ ಕರ್ನಾಟಕ ಸರ್ಕಾರವೇ ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ UKಯ ಕಾಶ್ಮೀರ ಮೂಲದ ಶಿಕ್ಷಣ ತಜ್ಞೆ ಮತ್ತೆ ಲೇಖಕಿ ನಿತಾಶಾ ಕೌಲ್ ಅವರನ್ನು ಆಹ್ವಾನಿಸಲಾಗಿತ್ತು. ಇವರು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದ ಹಾಗೆ ಅವರನ್ನು ಇಮಿಗ್ರೇಷನ್ ಅಥಾರಿಟಿ ಅಧಿಕಾರಿಗಳು ಗಡಿಪಾರು ಮಾಡಿಬಿಟ್ರು. ವೆಸ್ಟ್ ಮಿನಿಸ್ಟರ್ ವಿಶ್ವವಿದ್ಯಾನಿಲಯದ ಪ್ರಜಾಪ್ರಭುತ್ವ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿರುವ ಕೌಲ್ ಅವರನ್ನ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವ HC ಮಹಾದೇವಪ್ಪ ಅವರು ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಯುನಿಟಿ ಇನ್ ಇಂಡಿಯಾ ಸಮ್ಮೇಳನಕ್ಕೆ ಪತ್ರ ಮುಖೇನ ಆಹ್ವಾನಿಸಿದರು. ಆದರೆ ಅವರು ಫೆಬ್ರವರಿ 23ರಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಾಗ ಈ ವಲಸೆ ಅಧಿಕಾರಿಗಳು, ಇಮಿಗ್ರೇಷನ್ ಅಥಾರಿಟಿ ಅಧಿಕಾರಿಗಳು ಅವರನ್ನು 24 ಗಂಟೆಗಳ ಕಾಲ ತಡೆದು ನಿಲ್ಲಿಸಿದರು. ಹೋಲ್ಡಿಂಗ್ ಸೆಲ್ನಲ್ಲಿ ಹಾಕಿ ತಪಾಸಣೆ ನಡೆಸಿದರು. ಯಾವುದೇ ಕಾರಣವನ್ನು ಕೊಡದೆ ಅವರನ್ನು ವಾಪಸ್ ಲಂಡನ್ಗೆ ಗಡಿಪಾರು ಮಾಡಿಬಿಟ್ರು. ಇದು ಬ್ರಿಟಿಷ್ ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಪಾಸ್ಪೋರ್ಟ್ ಅನ್ನು ಹೊಂದಿರುವ ಕೌಲ್ ಅವರಿಗೆ ಭಾರತ ನಡೆದುಕೊಂಡ ರೀತಿ. ಭಾರತ ಚೀನಾ ಅಲ್ಲ, ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಆದ್ರಿಂದ ಇದನ್ನು ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಇಮಿಗ್ರೇಷನ್ ಅಧಿಕಾರಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಅಧಿಕಾರಿಗಳು ಮಾತ್ರ ನಮ್ಗೆ ಹೀಗೆ ಮಾಡೋದಕ್ಕೆ ಡೆಲ್ಲಿಯಿಂದ ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೌಲ್ ಅವರು 370ನೇ ವಿಧಿಯನ್ನ ತೆಗೆದುಹಾಕಿರುವ ನರೇಂದ್ರ ಮೋದಿ ಸರ್ಕಾರದ ನೀತಿಯನ್ನ ಸತತವಾಗಿ ಟೀಕೆ ಮಾಡ್ತಾ ಬಂದ ಒಬ್ರು ಕಾಶ್ಮೀರ ಮೂಲದ ವಿದ್ವಾಂಸೆ. ಅವರನ್ನ ಈ ರೀತಿ ಭಾರತ ಸರ್ಕಾರ ಗಡಿಪಾರು ಮಾಡಿರೋದು ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯದ ಮೇಲಿನ ದಬ್ಬಾಳಿಕೆ ಮತ್ತೆ ಭಾರತದ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಒಂದು ಕರಾಳ ಛಾಯೆಯ ಬಗ್ಗೆ ಇಡೀ ಪ್ರಪಂಚವೇ ಇವತ್ತು ಮಾತನಾಡುವ ಹಾಗೆ ಆಗಿದೆ. 2022ರಲ್ಲಿ ಶೈಕ್ಷಣಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ 179 ದೇಶಗಳಲ್ಲಿ ಭಾರತ ಪಾಕಿಸ್ತಾನಕ್ಕಿಂತಲೂ ಕೆಳಗಿದೆ. ಇದು 30%ನಲ್ಲಿದೆ. ಕೌಲ್ ಅವರು ಸಹ ಸಂಪಾದಿಸಿರುವ ಕ್ಯಾನ್ ಯು ಹಿಯರ್ ಕಾಶ್ಮೀರ್ ವಿಮೆನ್ ಸ್ಪೀಕ್ ಎಂಬ ಒಂದು ಪುಸ್ತಕ ಇದೆ. ಅದು ಕಾಶ್ಮೀರಿ ಸಾಹಿತ್ಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ವಿಚಾರದ ಕುರಿತು ಒಂದು ಲೇಖನಗಳನ್ನು ಅದು ಹೊಂದಿದೆ. ಇದರಲ್ಲಿ 370ನೇ ವಿಧಿಗೆ ಕೇಂದ್ರ ಸರ್ಕಾರ ಎಳ್ಳುನೀರು ಬಿಟ್ಟ ಮೇಲೆ ಕಾಶ್ಮೀರದಲ್ಲಿ ನಡೆದ ಲೈಂಗಿಕ ಹಿಂಸೆ ಮತ್ತೆ ಮಿಲಿಟರೀಕರಣದ ಬಗ್ಗೆ ಇಡೀ ಪುಸ್ತಕದಲ್ಲಿ ಅನೇಕರು ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಆರ್ಟಿಕಲ್ 370ರ ಬಗ್ಗೆ ಮಾತನಾಡ್ತಾ, ಕಾಶ್ಮೀರ ವಿವಾದಕ್ಕೆ ಶಾಂತಿಯುತ ಮತ್ತೆ ಪ್ರಜಾಸತ್ತಾತ್ಮಕ ಪರಿಹಾರಕ್ಕೆ ಕರೆ ನೀಡುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಎಲ್ಲಾ ಹಲವು ನಿರ್ಣಯಗಳನ್ನ ಭಾರತ ಸರ್ಕಾರ ಕಡೆಗಣಿಸಿದೆ. ಕಾಶ್ಮೀರಿ ಮುಸ್ಲಿಮರ ವಿರುದ್ಧ ಹಿಂಸಾಚಾರವನ್ನ ನ್ಯಾಯಸಮ್ಮತಗೊಳಿಸೋದಕ್ಕೆ ಕಾಶ್ಮೀರಿ ಪಂಡಿತರ ನೋವನ್ನ ಕೇಂದ್ರ ಸರ್ಕಾರ ಬಳಸಿಕೊಳ್ತಾ ಇದೆ, ಇದೊಂದು ಹಳೆಯ ತಂತ್ರ ಸರ್ಕಾರದ್ದು ಅಂತ ಕೌಲ್ ಅವರು ಆಗಸ್ಟ್ 22, 2019ರಂದು ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಒಂದು ಲೇಖನವನ್ನ ಬರೆದಿದ್ರು. ಈಗ ಕೌಲ್ ಅವರು ಕರ್ನಾಟಕಕ್ಕೆ ಬರುವಾಗ ಅವರನ್ನ ಬೆಂಗಳೂರಿನ ವಿಮಾನ ನಿಲ್ದಾಣದ ಅಧಿಕಾರಿಗಳು ಬಂಧಿಸಿದ್ದಾರೆ. ಆ ನಂತರ ಶನಿವಾರ ಮುಂಜಾನೆ 4 ಗಂಟೆ ಸುಮಾರಿಗೆ ಅವರು ಕಾರ್ಯಕ್ರಮದ ಆಯೋಜಕರಿಗೆ ಕರೆ ಮಾಡಿದ್ದಾರೆ. ಮಾಡಿ ಕೌಲ್ ಅವರನ್ನ ಬಂಧಿಸಿದ್ದಕ್ಕೆ ದಾಖಲೆಗಳನ್ನ ಕೂಡ ಕೊಟ್ಟಿಲ್ಲ. ಏರ್ಲೈನ್ ಸಿಬ್ಬಂದಿ ಮಾತ್ರ ಅವರನ್ನ ಭಾರತಕ್ಕೆ ಬರಲು ಅನುಮತಿ ಇಲ್ಲ ಅಂತ ಅವರಿಗೆ ಹೇಳಿದ್ದಾರೆ. ಅವರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಗಂಟೆಗಳ ಕಾಲ ಅವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಮಾನಸಿಕವಾಗಿ ಕಿರುಕುಳ ಕೂಡ ಕೊಡಲಾಯಿತು ಅಂತ ಅವರು ತಮ್ಮ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ. ಅಂತಿಮವಾಗಿ ವಿಮಾನ ನಿಲ್ದಾಣದಿಂದ ಹೊರ ಹೋಗೋದಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟರು.
ಅಷ್ಟು ಹೊತ್ತು ಅವರನ್ನು ಇಟ್ಟುಕೊಂಡಿರುವ ಅಧಿಕಾರಿಗಳೇನಿದ್ದಾರೆ ಅವರಿಗೆ ದಿಂಬು ಹೊದಿಕೆ ಇಂತಹ ಯಾವುದೇ ಸೌಲಭ್ಯವನ್ನು ಕೂಡ ಕೊಡಲಿಲ್ಲ. ನಾನು ಜಾಗತಿಕವಾಗಿ ಗೌರವಾನ್ವಿತ ಶೈಕ್ಷಣಿಕ ಮತ್ತು ಸಾರ್ವಜನಿಕ ಬುದ್ಧಿಜೀವಿ, ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ, ಲಿಂಗ ಸಮಾನತೆ, ಸ್ತ್ರೀದ್ವೇಷ, ಸುಸ್ಥಿರತೆ, ನಾಗರಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳು, ಕಾನೂನಿನ ನಿಯಮಗಳನ್ನು ಬಗ್ಗೆ ಕಾಳಜಿಯನ್ನು ವಹಿಸ್ತೇನೆ. ನಾನು ಭಾರತೀಯ ವಿರೋಧಿ ಅಲ್ಲ, ನಾನು ಸರ್ವಾಧಿಕಾರಿಗಳ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ಪರ ಅಂತ ಅವರು ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನನ್ನ ಲೇಖನಿ ಮತ್ತು ನನ್ನ ಪದಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವಕ್ಕೆ ಹೇಗೆ ಬೆದರಿಕೆಯನ್ನು ಒಡ್ಡಬಹುದು? ರಾಜ್ಯ ಸರ್ಕಾರದಿಂದ ಆಹ್ವಾನ ಪಡೆದಿರುವ ಸಂವಿಧಾನ ಸಮ್ಮೇಳನದಲ್ಲಿ ಪ್ರಾಧ್ಯಾಪಕಿಯೊಬ್ಬರಿಗೆ ಕೇಂದ್ರ ಅವಕಾಶ ನೀಡದಿರುವುದು ಎಷ್ಟು ಸರಿ? ಅದು ಯಾವುದೇ ಕಾರಣವನ್ನು ನೀಡದೆ, ಇದು ನಾವು ಗೌರವಿಸುವ ಭಾರತ ಅಲ್ವೇ ಅಂತ ಇವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಮೋದಿ ಸರ್ಕಾರದ ಈ ನಡೆ ಪ್ರಪಂಚದಾದ್ಯಂತ ಒಂದು ಮಟ್ಟದಲ್ಲಿ ವಿದ್ವಾಂಸರ ವಲಯದಲ್ಲಿ, ಪ್ರಜಾಪ್ರಭುತ್ವದ ಬಗೆಗಿನ ಚರ್ಚೆಯ ವಲಯದಲ್ಲಿ ಒಂದು ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತಷ್ಟು ಕುಗ್ಗುತ್ತಿರೋದಕ್ಕೆ ಇದು ಮೇಲ್ನೋಟಕ್ಕೆ ಒಂದು ಉದಾಹರಣೆಯಾಗಿ ನಮಗೆ ಕಾಣುತ್ತದೆ. ಮೋದಿಯವರಿಗೆ ತಮ್ಮನ್ನು ಪ್ರಶ್ನಿಸಿದವರನ್ನು ಕಂಡ್ರೆ ಆಗಲ್ಲ, ಅವರು ಅದಕ್ಕೆ ಪತ್ರಿಕಾಗೋಷ್ಠಿಯನ್ನೇ ಮಾಡಲಿಲ್ಲ, ಯಾಕಂದರೆ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸದ್ಯ ಮೋದಿಯವರು ಸಮುದ್ರದ ಆಳಕ್ಕೆ ಹೋಗಿ ಬಂದಿದ್ದಾರೆ. ಬರುವಾಗ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಪಾತಾಳಕ್ಕೆ ಕುಸಿದಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮತ್ತೆ ಹೊರಗೆ ತರ್ತಾರಾ ಅಂತ ನಾವು ಮುಂದೆ ನೋಡಬೇಕು. ನಮಸ್ತೆ.